ಮಾಡ್ತಿದ್ದೀವಿ ಸ್ವಾಮಿ, ಅಭಿವೃದ್ಧಿ ಆಗಲಿ. ಪುಷ್ಪಮೇದ ಪುಷ್ಪವನ್ ಪ್ರಜವನ್ ಭವತಿ ಶ್ರೀರಾಮ ರಾಮ ರಾಮೇ ಚೀರಮೇ ಮನೋರಮೇ ರಾಮ 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 ಭವತಿ. ಸಮೀಪಾದ ಗೋವಿಂದ ಬ್ರಹ್ಮ ಸ್ವರೂಪ ಗೋವಿಂದ ಗೋವಿಂದ ಚಕ್ರಾಧೇಶ್ವರ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ ಸ್ವಾಮಿ ಶ್ರೀಮನ್ನಾರಾಯಣ ಗೋವಿಂದ ಶಂಕು ಚಕ್ರ ಗದಾಲೀಲ ಗೋವಿಂದ ಆದಿ ಮಧ್ಯಾಂತ ರೈತ ಗೋವಿಂದ ಪರಮ ಪುರುಷೋತ್ತಮ ಗೋವಿಂದ ಕೋಟಿ ಕೋಟಿ ಇದ್ದರೂ ಉಪಯೋಗ ಬರುವುದಿಲ್ಲ ಗೋವಿಂದ ಪಂಜಲೆ ಬರುವುದು ಹರಿಹರ ಸ್ವರಣೆ ಗೋವಿಂದ ಸಾಕ್ಷಾ ಶ್ರೀಮನ್ನಾರಾಯಣ ಗೋವಿಂದ ಗರುಡ ಶೇಷಾದುಗಳು ಒತ್ತು ತಿರುಗಿದ ಪಾದ ಗೋವಿಂದ ಆಕಾಶ ಭೂಮಿ ಒಂದು ಮಾಡಿದ ಪಾದ ಗೋವಿಂದ ಹೊರದು ಪಾತ್ರ ಎತ್ತಿದ ಪಾದ ಗೋವಿಂದ ಕಲ್ಲಹಾದು ಹಾಲೇನು ಶುದ್ಧಿ ಮಾಡಿದ ಪಾದ ಗೋವಿಂದ ವಾಲಿ ಸುಗ್ರೀವ ಜಾಂಬವ ಹನುಮಂತ ಒತ್ತು ತಿರುಗಿದ ಪಾದ ಗೋವಿಂದ ಲೋಕ ಪಾವನ ಗಂಗೆ ಉದಿಸಿದ ಪಾದ ಗೋವಿಂದ ಸಾಕ್ಷಾ ಶ್ರೀಮನ್ನಾರಾಯಣ ಗೋವಿಂದ ಸೃಷ್ಟಿಯ ಮೂಲ ಪುರುಷ ಗೋವಿಂದ ಉತ್ತರಾಸಿ ಪಾದ ಗೋವಿಂದ ಗೋವಿಂದ ಶಿವಮಾರ್ಥ ಪರಮಾತ್ಮ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗಲಿ ಶ್ರೀ ಶ್ರೀ ಮುಕ್ತಾಯಸ್ವಿ ಬಯಸು ಜೀಡೇರಲ್ಲಿ ನಿಮ್ಮೆಲ್ಲರ ನಾಯಕರು ನಮ್ಮ ಕರ್ನಾಟಕದ ಆಸ್ತಿ ರೈತರ ಆಸ್ತಿ ಕುಮಾರಣ್ಣರು ಅವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿತ್ತು. ಹಾಗಾಗಿ ಅವರು ಆಸ್ಪತ್ರೆಗೆ ದಾಖಲಿಸಿಕೊಂಡು ಸೂಕ್ತ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ದೊರೆತಿದೆ. ನಾವೆಲ್ಲರೂ ಸಹ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಅವರು ಆರೋಗ್ಯವಾಗಿದ್ದಾರೆ. ಜೊತೆಗೆ ನಾವು ಸಹ ದಿನದಲ್ಲಿ 5-6 ಬಾರಿ ಫೋನ್ ಮಾಡಿ ಅವರ ಆಪ್ತ ಸಹಾಯಕರಿಗೆ ಮುಖಂಡರುಗಳಿಗೆ ಫೋನ್ ಮಾಡಿ ವಿಚಾರಿಸ್ಕೋತಾ ಇದ್ವಿ. ನಾವು ಅಲ್ಲಿಗೆ ಹೋಗಿ ಬಂದು ನೋಡೋಕೆ ಅಂತಂದ್ಕೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ, ಬರಬೇಡ ಅಂತ ಹೇಳಿದಂಗೆ ಹೋಗಿಲ್ಲ. ಹಾಗಾಗಿ ಭಗವಂತನಲ್ಲಿ ನಮ್ಮ ಮಾಕೊಳ್ಳಿ ಪಂಚಾಯತಿ ಅಧ್ಯಕ್ಷನನ್ನೇ ಇಲ್ಲಾಣ್ಣ ನಾನು ಪೂಜೆ ಮಾಡಿಸ್ತೀನಿ, ಅಣ್ಣನ ಹೆಸರಲ್ಲಿ ದೇವರ ಆಶೀರ್ವಾದನಾಗಿರಲಿ ಅನ್ನೋ ದೃಷ್ಟಿಯಿಂದ ಮಾಕೊಳ್ಳಿ ಪಂಚಾಯತಿ ಅಧ್ಯಕ್ಷ ಪ್ರತಿಯೊಂದು ಮಾದೇವರು ಮುಂದವರೊಂದು ಪೂಜೆ ಅರೇಂಜ್ ಮಾಡಿದರೆ ಪೂಜೆಗೆ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರು ಒಡಗೂಡಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ನಾವು ಸಹ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ, ಪೂಜೆ ಮಾಡಿಸಿದ್ವಿ. ಅವರು ಕುಮಾರಣ್ಣವರು ನಮ್ಮ ರೈತರ ಆಸ್ತಿ, ನಮ್ಮ ಕರುನಾಡಿನ ಆಸ್ತಿ, ನಮ್ಮೆಲ್ಲರ ನಾಯಕರು, ಸಾರ್ವಜನಿಕರು, ನಮ್ಮ ಬಡವರ ಬಲ್ಲಿದ್ರ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಕೊಂಡು ಅವರ ಜೀವನ ಸಂಪೂರ್ಣವಾಗಿ ಸಾರ್ವಜನಿಕ ಸೇವೆಗೆ ಬಡವರಿಗೋಸ್ಕರ ಮುಡಿಪಿಟ್ಟಿದ್ದಾರೆ. ಆ ದೇವರು ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಅವರು ಬೇಗ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ. ಗುಣಮುಖರಾಗ್ತಾರೆ, ಅವರ ಸೇವೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ರಾಷ್ಟ್ರಕ್ಕೆ ಇನ್ನು ಅಗತ್ಯ ಇರೋದ್ರಿಂದ ಆ ದೇವರ ಒಂದು ಆಶೀರ್ವಾದ, ಒಂದು ಆಯಸ್ಸು ಕೊಡ್ತಾ ದೇವರು ಅಂತ ದೇವರು ಪ್ರಾರ್ಥಿಸ್ಕೊಡ್ತಾ ಅವ್ರಿಗೆ ಶೀಘ್ರ ಗುಣಮುಖರಾಗಿ ಆದಷ್ಟು ಇನ್ನು ಎಷ್ಟು ಅವ್ರಿಗೆ ವಿಶ್ರಾಂತಿ ಬೇಕೋ ಆ ವಿಶ್ರಾಂತಿ ತಗೊಂಡು ನಂತರ ಜನಸೇವೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪೂಜೆ ದೇವರು ಅವ್ರಿಗೆ ಮತ್ತೊಮ್ಮೆ ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟನೇ. ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಕೇಳ್ತಾರ ಮಾತ್ರ ಮುಗಿಸ್ತೀನಿ. ನಮ್ಮ ಪಕ್ಷದ ವತಿಯಿಂದ ಮತ್ತೆ ನಮ್ಮ ಈ ತಾಲೂಕಿನ ಎಲ್ಲ ಕುಮಾರಸ್ವಾಮಿ ಅವರ ಅಭಿಮಾನಿಗಳು, ಎಲ್ಲ ಬಳಗದವರು, ಏನಿವತ್ತು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರದ್ದು ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಆರೋಗ್ಯದ ಬಗ್ಗೆ ಬೇಗ ಅವರು ಗುಣಮುಖ ಆಗಲಿ, ಬೇಗ ಶೀಘ್ರವಾಗಿ ಅವರು ಜನಸೇವೆನ ಮಾಡುವಂತ ಶಕ್ತಿನ ಭಗವಂತ ಕೊಡಲಿ ಅಂತ ಹೇಳಿ ಇವತ್ತು ನಮ್ಮ ತಾಲೂಕಿನ ಎಲ್ಲ JDS ಅಭಿಮಾನಿಗಳು, ಪಕ್ಷದ ವತಿಯಿಂದ ಕುಮಾರಣ್ಣ ಅಭಿಮಾನಿಗಳು ಎಲ್ಲರೂ ಸೇರಿ
ನಮ್ಮ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಮಾನ್ಯ ಮಂಜುರವರ ನೇತೃತ್ವದಲ್ಲಿ ಇವತ್ತು ಇಲ್ಲಿಯ ಆದಿದೇವತೆ ನಮ್ಮ ಕೃಷ್ಣರಾಜಪೇಟೆಯ ಗ್ರಾಮ ದೇವತೆ ಆದಂತಹ ಮುತ್ತುರಾಯ ಸ್ವಾಮಿ ಮತ್ತು ಮಹಾಲಕ್ಷ್ಮೀ ದೇವರು, ಆಂಜನೇಯ ಶನೇಶ್ವರ ಸ್ವಾಮಿ, ನವಗ್ರಹ ಸ್ವಾಮಿಗಳು, ರಾಮದೇವದಾದಂತಹ ದೊಡ್ಕೇರಮ್ಮ, ಚಿಕ್ಕಮ್ಮಗೆ ಎಲ್ಲರಿಗೂ ಸೇರಿ ಇವತ್ತು ಅಭಿಷೇಕವನ್ನು ಮಾಡಿಸಿ ಪೂಜೆಯನ್ನು ಮಾಡಿಸಿ ಆ ಭಗವಂತನಿಗೆ ಅಲ್ಲಿ ನಾವೆಲ್ಲರೂ ಇಡೀ ತಾಲೂಕಿನಾದ್ಯಂತ ಬೇಗ ಗುಣಮುಖರಾಗಿ ಅವರು ಮನೆಗೆ ಬಂದು ಎಂದಿನಂತೆ ಜನಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಆರೋಗ್ಯ ಕೊಡಲಿ, ಆಯಸ್ ಕೊಡಲಿ, ಇನ್ನೂ ಹೆಚ್ಚಿನ ಅಧಿಕಾರ ಮುಂದಿನ ಮಾಡಲಿ ಅಂತ ಇವತ್ತು ನಾವು ಎಲ್ಲರೂ ಪ್ರಾರ್ಥನೆ ಮಾಡಿದ್ವಿ.